ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ಅಲ್ಫವು ಒಮೇಗವು ಆದವರೇ ಸ್ತೋತ್ರ, ಜೀವವು ಮಾರ್ಗವು ಸತ್ಯವೂ ಆದವರೇ ಸ್ತೋತ್ರ, ಸದಾ ನಮ್ಮನ್ನು ಕಾಯುವ ದೇವರೇ ಸ್ತೋತ್ರ, ಸದಾ ನಮ್ಮನ್ನು ಕಾಯುವ ದೇವರೇ ಸ್ತೋತ್ರ, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವವರೇ ಸ್ತೋತ್ರ, ನಮ್ಮನ್ನು ಸಂರಕ್ಷಿಸುವವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ನನ್ನಲ್ಲಿ ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು, ಓ ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮ ಜೀವನದಲ್ಲಿ ಬನ್ನಿರಿ, ನಮ್ಮ ಜೀವನದ ಜಿಗುಪ್ಸೆಗಳಲ್ಲಿ ಬನ್ನಿರಿ, ನಮ್ಮ ಕುಟುಂಬವನ್ನು ಶುದ್ಧೀಕರಿಸಿರಿ, ನಮ್ಮ ಕುಟುಂಬವನ್ನು ಶುದ್ಧೀಕರಿಸಿರಿ, ನಮ್ಮ ಕುಟುಂಬವನ್ನು ಶುದ್ಧೀಕರಿಸಿರಿ, ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ, ನಮ್ಮ ಮನಸ್ಸನ್ನು ಶುದ್ಧೀಕರಿಸಿರಿ, ನಮ್ಮ ಹೃದಯವನ್ನು ಶುದ್ಧೀಕರಿಸಿರಿ, ನಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಿರಿ, ನಮ್ಮ ಎಲ್ಲ ಹೋರಾಟಗಳಿಂದ ದೂರ ಮಾಡಿರಿ, ನಮ್ಮೆಲ್ಲ ಹೋರಾಟಗಳಿಂದ ನಮ್ಮನ್ನು ದೂರ ಮಾಡಿರಿ, ಓ ಪವಿತ್ರ ಆತ್ಮರೇ ನಮಗೆ ಸಂರಕ್ಷಣೆಯನ್ನು ನೀಡಿರಿ, ಓ ಪವಿತ್ರ ಆತ್ಮರೇ ನಮಗೆ ಸಂರಕ್ಷಣೆಯನ್ನು ನೀಡಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ,
ಓ ಪವಿತ್ರ ಆತ್ಮರೇ ಬನ್ನಿರಿ, ಅಪ್ಪ ತಂದೆಯೇ ಸ್ತೋತ್ರ ಸ್ವಾಮಿ ದೇವ. ಈ ಬೆಳಗಿನ ಸುಪ್ರಭಾತದಲ್ಲಿ ನಮ್ಮ ತನು ಮನಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇವೆ. ನೀ ನಮಗೆ ದಾನವಾಗಿ ದಯಪಾಲಿಸಿದ ಜೀವನವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ನೀವು ನಮಗೆ ಕೊಟ್ಟಂತಹ ಸಕಲ ದಾನಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇವೆ. ನೀವು ನಮಗೆ ಕೊಟ್ಟಂತಹ ಹಣ, ಆಸ್ತಿ, ಅಂತಸ್ತು, ಮನೆ, ಮಠ ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೇ, ಈ ಲೋಕದಲ್ಲಿ ನೀವು ನಮಗೆ ಕೊಟ್ಟಂತಹ ಈ ಜೀವನದ ಪ್ರತಿ ಕ್ಷಣಗಳನ್ನು ಹಾಗೂ ಹೋಗುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೇ, ನಮ್ಮ ಭಾರ, ಚಿಂತೆ, ವೇದನೆ, ನೋವು, ಗಾಯ, ಭಯ ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೇ, ವಂಚಿಸುವ, ಮೋಸ ಮಾಡುವ, ಕಳ್ಳತನ ಮಾಡುವ, ಕುಯುಕ್ತಿ ಸಾಧಿಸುವ ಪ್ರತಿಯೊಂದು ಕಾರ್ಯಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಒಳ್ಳೆಯವರಾಗಿ ನಟಿಸುತ್ತಾ ಕೆಟ್ಟದ್ದನ್ನೇ ಮಾಡುವಂತಹ ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಅಂತರಾಳದಲ್ಲಿ ನಮ್ಮನ್ನು ಕಟ್ಟಿಹಾಕಿರುವ ಎಲ್ಲ ವಿಧವಾದಂತಹ ಬಲಹೀನತೆಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಪ್ರಾರ್ಥಿಸಲಾಗದಂತಹ ಹಲವಾರು ಗೊಂದಲ ಸಮಸ್ಯೆಗಳಿಂದ, ಪ್ರಾರ್ಥನೆಯಿಂದ ದೂರವಾಗಲು ನಮ್ಮನ್ನು ಪ್ರೇರೇಪಿಸುವ ಎಲ್ಲ ಶೋಧನೆಗಳನ್ನು, ಬಲಹೀನತೆಗಳನ್ನು, ನಿದ್ರಾವಸ್ಥೆಗಳನ್ನು, ಆಲಸ್ಯಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆಯಲ್ಲಿ ಕೊರತೆಯನ್ನು ನೋಡುವ ನಮ್ಮನ್ನು ಸಮರ್ಪಿಸುತ್ತೇವೆ. ಇಡೀ ವಿಶ್ವದ ಪ್ರತಿಯೊಂದು ಕುಟುಂಬಗಳನ್ನು, ಕುಟುಂಬದ ಎಲ್ಲ ಹೊರೆ ಭಾರಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಎಲ್ಲ ಯಾಚಕರರ, ಧರ್ಮಾಧ್ಯಕ್ಷರುಗಳನ್ನು, ಸಭಾಪಾಲಕ, ಪ್ಯಾಸ್ಟರ್ಸ್, ಮಿಷನರಿಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಎಲ್ಲ ಮಧ್ಯಸ್ಥ ತಂಡ, ಪ್ರಾರ್ಥನಾ ತಂಡಗಳನ್ನ, ಶುಭ ಸಂದೇಶ ಸಾರುವವರನ್ನ, ಭಕ್ತ ವಿಶ್ವಾಸಿಗಳ ಸಮೂಹವನ್ನು ನಿಮಗೆ ಸಮರ್ಪಿಸುತ್ತೇವೆ. ಅನುದಿನವೂ ಅನುಕ್ಷಣವೂ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲು ನಾವು ಎಚ್ಚರವಾಗಿರುವಂತಹ ಈ ಕ್ಷಣವನ್ನು ಸಹ ನಿಮಗೆ ಸಮರ್ಪಿಸುತ್ತೇವೆ. ಹಗಲು ಇರುಳು ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತ, ಸದಾ ಮರಣದ ಕೊನೆಯ ಕ್ಷಣದವರೆಗೂ, ಮರಣ ಹೊಂದಿದ ಬಳಿಕವೂ ನಿಮ್ಮೊಡನೆಯೇ, ನಿಮ್ಮಲ್ಲಿಯೇ ವಾಸ ಮಾಡುವಂತೆ ಈ ನಮ್ಮ ಶರೀರವನ್ನು, ಆತ್ಮವನ್ನು ನಿಮಗೆ ಸಮರ್ಪಿಸುತ್ತೇವೆ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವಂತಹ, ಈ ಪ್ರಾರ್ಥನೆಯನ್ನು ಆಲಿಸುತ್ತಿರುವಂತಹ, ಯೂಟ್ಯೂಬ್ಗಳ ಮೂಲಕವಾಗಿ, ಫೇಸ್ಬುಕ್ಗಳ ಮೂಲಕವಾಗಿ, ನೇರ ಪ್ರಸಾರಗಳಲ್ಲಿ ಸ್ವಾಮಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು, ಅವರ ಭಾರ ಹೊರೆಗಳನ್ನು ಸಮರ್ಪಿಸುತ್ತೇವೆ. ಅವರ ಎಲ್ಲ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಯೇಸುವೇ, ಇಂದು ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಾಗ, ವಂಚನೆಗೊಳಗಾದ ಎಲ್ಲ ಮಕ್ಕಳನ್ನು, ವ್ಯಕ್ತಿಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಅನೇಕ ವಿಧದಲ್ಲಿ ವಂಚನೆಗೊಳಗಾಗುತ್ತಿರುವಂತಹ ಈ ಮಾನವ ಕೋಟಿಯಲ್ಲಿ ಇರುವಂತಹ ಪ್ರತಿ
ಪ್ರತಿಯೊಬ್ಬ ಮಕ್ಕಳನ್ನು ಸಮರ್ಪಿಸುತ್ತೇವೆ. ವಂಚನೆಗೊಳಗಾದ ನನ್ನನ್ನು ಸಹ, ವಂಚನೆಗೊಳಗಾಗುತ್ತಿರುವಂತಹ ನನ್ನನ್ನು ಸಹ ನಿಮಗೆ ಸಮರ್ಪಿಸುತ್ತೇನೆ. ಹಣಕಾಸಿನಲ್ಲಿ ವಂಚನೆ, ಯುವಕ ಯುವತಿಯರಲ್ಲಿ ವಂಚನೆ, ಪ್ರೇಮಿಗಳಲ್ಲಿ ವಂಚನೆ, ವಿಶ್ವಾಸದಲ್ಲಿ ವಂಚನೆ, ಕೊಡುವುದು ತೆಗೆದುಕೊಳ್ಳುವುದರಲ್ಲಿ ವಂಚನೆ, ಎತ್ತವರಿಗೆ ವಂಚನೆ, ಯೇಸುವೇ ನಿಮಗೆ ವಂಚನೆ. ಹೌದು ಸ್ವಾಮಿ, ಆದರೆ ವಂಚನೆಗೊಳಗಾಗಿರುವವರು ಅನೇಕ ಮಂದಿ ಸ್ವಾಮಿ, ಅನೇಕ ಜನ ವಂಚನೆಗೊಳಗಾಗುತ್ತಾ ಇದ್ದಾರೆ. ಈ ವಂಚನೆಗೊಳಗಾಗುವುದರಿಂದ ಕುಟುಂಬಗಳು ಒಡೆದು ಹೋಗುತ್ತಾ ಇದೆ. ಈ ವಂಚನೆಗೊಳಗಾಗುವುದರಿಂದ ಎಷ್ಟೋ ಜನ ಬೀದಿ ಪಾಲಾಗಿದ್ದಾರೆ, ಇರುವ ಹಣ ಆಸ್ತಿಗಳನ್ನು ಕಳೆದುಕೊಂಡಿದ್ದಾರೆ. ವಂಚನೆಗೆ ಒಳಗಾಗಿರುವುದರಿಂದ ಎಷ್ಟೋ ಜನ ತಮಗಿರುವ ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡಿದ್ದಾರೆ. ಯೇಸುವೇ, ರೋಗಿಗಳಾಗಿದ್ದಾರೆ, ಮನೋವ್ಯಾಧಿ ಉಳ್ಳವರಾಗಿದ್ದಾರೆ, ಕುಡುಕರಾಗಿದ್ದಾರೆ, ಹುಚ್ಚರಾಗಿದ್ದಾರೆ, ರಸ್ತೆ ಬೀದಿಗಳಲ್ಲಿ ಅಲಿಯುತ್ತಾ ಇದ್ದಾರೆ. ಯೇಸುವೇ, ವಂಚನೆಗೊಳಗಾಗುವವರ ಸಂಖ್ಯೆ ಅನೇಕವಿದೆ ಸ್ವಾಮಿ. ಮೌನದಲ್ಲಿ ಎಲ್ಲವನ್ನು ನುಂಗಿಕೊಳ್ಳುತ್ತಾ, ಸಹಿಸಿಕೊಳ್ಳುತ್ತಾ, ನಿಮ್ಮನ್ನು ನೋಡಿ ತಲೆ ಎತ್ತುತ್ತಾ, ದೇವರೇ ದೇವರೇ ಎಂದು ಪ್ರಾರ್ಥಿಸುತ್ತ, ಇರುವುದನ್ನೆಲ್ಲ ಕಳೆದುಕೊಂಡು, ಸಮಾಧಾನ ಸಂತೋಷವನ್ನು ಕಳೆದುಕೊಂಡು, ವಂಚನೆಗಳ ನಿಮಿತ್ತವಾಗಿ ನಿರ್ಭಾಗ್ಯರಾಗಿರುವ ಒಂದೊಂದು ಮಕ್ಕಳ ಭಾರ, ಕಣ್ಣೀರು, ವೇದನೆ, ದುಃಖಗಳನ್ನು ಸಮರ್ಪಿಸುತ್ತೇವೆ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಈ ಪ್ರತಿ ದಿನದಲ್ಲಿ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ನೋಡಿ, ಈ ಲೋಕದ ಸರ್ವ ಜನತೆಗಾಗಿ, ಸರ್ವ ಜನತೆಯ ಅವಶ್ಯಕತೆಗಳಿಗಾಗಿ, ಬಲಹೀನತೆಗಳಿಗಾಗಿ ನಿಮ್ಮ ಮುಂದೆ ನಾವು ದಿನ ದಿನವೂ ಪ್ರಾರ್ಥಿಸುವಂತೆ ನೀವು ನಮ್ಮನ್ನು ಕರೆದಿದ್ದೀರಿ ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ ಕರುಣೆ ತೋರಿ, ಯೇಸುವೇ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ಪ್ರಭುವಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ, ನಿತ್ಯವೂ ನಿಮ್ಮನ್ನು ಆರಾಧಿಸುತ್ತ, ಸ್ತುತಿಸುತ್ತ, ಮಹಿಮೆ ಪಡಿಸುತ್ತ, ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳುವಂತೆ ಎಚ್ಚರವಾಗಿದ್ದ ನಾವು ಪ್ರಾರ್ಥಿಸಿ, ನಿಮ್ಮ ಕೃಪೆಗೆ ಪಾತ್ರರಾಗುವಂತೆ ನಮ್ಮನ್ನು ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ತಂದೆಯ ಸ್ತೋತ್ರ, ತಂದೆಯ ವಂದನೆ, ತಂದೆಯ ಆರಾಧನೆ, ತಂದೆಯ ಮಹಿಮೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಏಕ ದೇವರೇ ಸ್ತೋತ್ರ. ಅಪ್ಪ ಪಿತನೆ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕರುಣಿಸಿ ಈ ಹೊಸ ದಿವಸವನ್ನು ನೀವು ಕರುಣಿಸಿದ್ದಕ್ಕಾಗಿ ಪ್ರಭುವೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಯೇಸುವೆ ಪ್ರಭುವೆ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಸೃಷ್ಟಿ ಸಮಸ್ತವನ್ನು ಅನುಗ್ರಹಿಸಿದ್ದಕ್ಕಾಗಿ ತಂದೆಯಾದ ದೇವರೇ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿಯೇ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾಯುವ ಏಕೈಕ ದೇವರೇ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಪ್ರಭುವೆ, ನಾವು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕರುಣಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ವಾಗ್ದಾನಗಳ ದೇವರೇ ಸ್ತೋತ್ರ. ಮಾರ್ಗವು ಸತ್ಯವು ಜೀವವೂ ಆದ ರಕ್ಷಕರಾದ ಪ್ರಭು ಯೇಸುವೇ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ನಿಮ್ಮದಂತೆ ಬೆಳಗ್ಗೆ ಮಾಡುವ ನಿಮ್ಮ ಪರಿಶುದ್ಧ ರಕ್ತಕ್ಕಾಗಿ ಯೇಸುವೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಯೇಸುವೆ ತಂದೆಯಾದ ದೇವರೇ, ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ನೀಡಿ
ಪರಿಶುದ್ಧ ತಾಯಿಯು, ಪರಿಶುದ್ಧ ತಾಯಿಯ ಮುಖಾಂತರ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಆಲಿಸುತ್ತಿರುವುದಕ್ಕಾಗಿ ಪ್ರಭುವೇ ನಿಮಗೆ ಕೋಟಿ ಅನ್ಕೋಟಿ ಸ್ತೋತ್ರ. ಪ್ರಭುವೇ ಈ ಸ್ವರ್ಗೀಯ ಮಧ್ಯಸ್ಥ ತಂದ ಪ್ರತಿನಿಧಿಗಳ ಕುಟುಂಬಗಳನ್ನು ಹಾಗೂ ಮೃತರು ಸಾರಿ ಅವರನ್ನು ಅನುಗ್ರಹಿಸಿ ನಮ್ಮನ್ನೆಲ್ಲರನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತಿರುವುದಕ್ಕಾಗಿ ತಂದೆಯಾದ ದೇವರೇ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರ. ಯೇಸುವೆ ನಿತ್ಯ ಸಹಾಯಕರಾದ ಪವಿತ್ರಾತ್ಮರನ್ನು ನೀಡಿ ಅಭಿಷೇಕವನ್ನು ಮಾಡುತ್ತಿರುವುದಕ್ಕಾಗಿ ಪ್ರಭುವೇ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಯೇಸುವೆ ಯೇಸುವೆ ನೀವು ಮಾಡಿದ ಎಲ್ಲಾ ಉಪಕಾರಗಳಿಗಾಗಿ ಸ್ತೋತ್ರ. ಪ್ರಭುವೇ ನಿಮ್ಮ ಕರುಣೆಗಾಗಿ ಸ್ತೋತ್ರ. ಪ್ರಭುವೇ ನಿಮ್ಮ ದಯೆಗಾಗಿಯೂ ಸ್ತೋತ್ರ. ಯೇಸುವೆ ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ನಮ್ಮನ್ನೆಲ್ಲರನ್ನು ಬಲಪಡಿಸಿರಿ, ನಿಮ್ಮ ಕೃಪಾ ವರದಾನಗಳಿಂದ ತುಂಬಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ನಾವೆಲ್ಲರೂ ನಿಮ್ಮ ಮಕ್ಕಳು. ಈ ಬೆಳಗಿನ ಜಾವದಲ್ಲಿ ಎಲ್ಲ ಒಮ್ಮನಸ್ಸಿನಿಂದ ಬೇಡುವ ಪ್ರತಿಯೊಂದು ವಿಜ್ಞಾಪನ ಭಿನ್ನ ಪ್ರಾರ್ಥನೆಗಳಿಗೆ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಸದುತ್ತರವನ್ನು ನೀಡಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವಗಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಪ್ರಭುವನ್ನಾರಾಧಿಸೋಣ, ಘನಪಡಿಸಿ ಮಹಿಮೆ ಪಡಿಸೋಣ. ಆ ದೇವರು ಮಾಡಿದ ಮಹತ್ಕಾರ್ಯಗಳಿಗಾಗಿ, ಮಾಡಲಿರುವಂತಹ ಮಹತ್ಕಾರ್ಯಗಳಿಗಾಗಿ, ಮಾಡಿರುವಂತಹವುಗಳೆಲ್ಲವುಗಳಿಗಾಗಿ ಸ್ಮರಿಸುತ್ತಾ ಆ ಪ್ರಭುವನ್ನಾರಾಧಿಸೋಣ.
ಪೂರ್ಣ ಮನಸ್ಸು ಹೃದಯ ಆತ್ಮಶಕ್ತಿಯಿಂದ ನಾವು ಆ ಪ್ರಭುವನ್ನು ಘನಪಡಿಸೋಣ. ಯೇಸುವೆ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಕೋಟ್ಯಾನ ಕೋಟಿ ಸ್ತೋತ್ರಗಳು ಕೋಟ್ಯಾನ ಕೋಟಿ ವಂದನೆಗಳು ಅಪ್ಪ ತಂದೆಯೇ ಸ್ತೋತ್ರ ಪವಿತ್ರ ಆತ್ಮರೇ ಸ್ತೋತ್ರ ಯೇಸುವೆ ಸ್ತೋತ್ರ ತಂದೆಯೇ ಸ್ತೋತ್ರ ಹಾಲಿಲಿಯ ಓ ಹಾಲಿ ಯೇಸುವೆ ರಾಜಾದಿರಾಜರೇ ದೇವಾದಿ ದೇವರು ಓ ನನ್ನ ಪ್ರಭುವೇ ಓ ನನ್ನ ಗುರುವೇ ಓ ನನ್ನ ದೇವರೇ ಯೇಸುವೆ ಸ್ತೋತ್ರ 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 ಇಸುವೆ ಸ್ತೋತ್ರ 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 ಇಸುವೆ ವಂದನೆ 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 ಅಪ್ಪ ತಂದೆಯೇ ಆರಾಧನೆ 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 ಓ ಸರ್ವೇಶ್ವರ ಸ್ವಾಮಿಯೇ ವಂದನೆ 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 ಓ ಸರ್ವಶಕ್ತರಾದ ತಂದೆಯೇ ವಂದನೆ 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 ಓ ಜೀವ ಸ್ವರೂಪರಾದ ದೇವರೇ ವಂದನೆ 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 ಓ ಹಾಲಿಲುಯ್ಯ ಓ ಹಾಲಿಲುಯ್ಯ ಸ್ತೋತ್ರ ವಂದನೆ ಅಪ್ಪ ತಂದೆಯೇ ಸ್ತೋತ್ರ 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 ಓ ರಾಜಾದಿರಾಜರೇ ಸ್ತೋತ್ರ 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 ಓ ಕರುಣೀಯ ಕರ್ತರೇ ಸ್ತೋತ್ರ 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 ಸ್ತೋತ್ರ
ಒಪ್ಪ ತಂದಿ ಸ್ತೋತ್ರ 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 ಹಾಲಿಲೀಯ 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 ಓ ಹಾಲಿಲೀಯ 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 ಓ ಹಾಲಿಲೀಯ 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 ಸ್ತೋತ್ರ 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 ವಂದನೆಗಳು 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 ಹಾಲಿಲೀಯ 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 ಓ ಹಾಲಿಲೀಯ 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 ಓ ಹಾಲಿಲೀಯ 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 ಓ ಹಾಲಿಲೀಯ 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 ಓ ಹಾಲಿಲೀಯ 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 ಸಮರ್ಪಣೆಯ ಪ್ರಾರ್ಥನೆಯೊಂದೋಗೋಣ. ವಂಚಿಸಲ್ಪಟ್ಟ ಪ್ರತಿಯೊಬ್ಬ ಮಕ್ಕಳು ಸಾಂತ್ವನ ಪಡೆಯುವಂತೆ, ವಂಚಿಸಲ್ಪಟ್ಟಂತಹ ಪ್ರತಿಯೊಬ್ಬರ ಜೀವಿತದಲ್ಲಿರುವಂತಹ ನೋವುಬಾರಿಗಳು ನೀಗಲ್ಪಡುವಂತೆ, ವಂಚಿಸಲ್ಪಟ್ಟಂತಹ ಪ್ರತಿಯೊಬ್ಬರ ಮಾನನಷ್ಟಗಳು, ಮಾನಸಿಕ ಒತ್ತಡಗಳು, ಅನೇಕ ವಿಧದ ಹೋರಾಟಗಳು, ಆ ಎಲ್ಲ ಸಮಸ್ಯೆಗಳಲ್ಲಿ ಸಿಲುಕಿ ವಂಚನೆಗೆ ಆಸ್ತಿ ಅಂತಸ್ತು ಹೀಗೆ ಹಲವಾರು ವಿಧದಲ್ಲಿ ಒಳಗಾದಂತ ಎಲ್ಲ ಮಕ್ಕಳನ್ನು ದೇವರು ಅನುಗ್ರಹಿಸಿ ಆಶೀರ್ವದಿಸಲಿ ಎಂದು ನಾವು ಭಾರದಿಂದ ಪ್ರಾರ್ಥಿಸುವ ಸಮಯ ನಿಗದಿಯನ್ನು ನೋಡುತ್ತಾ ವಿಶ್ವಾಸದಲ್ಲಿ ಒಬ್ಬರಾದ ಬಳಿಕ ಒಬ್ಬರು ನಾವು ದೇವರನ್ನು ನೋಡುತ್ತಾ ಪ್ರಾರ್ಥಿಸುವ ನಮ್ಮ ಪ್ರೀತ ತಂದೆ, ಎಲ್ಲರನ್ನು ರಕ್ಷಿಸಿ ಕಾಪಾಡುವ ನಮ್ಮ ಪ್ರೀತ ತಂದೆ, ಸೋತ ತಂದೆ, ಆರಾಧನೆ ಮಹಿಮೆ ತಂದೆ, ತಂದೆ ಇವತ್ತು ನಾವು ನಮಗೆ ವಂಚನೆ ಮಾಡಿದವರಿಗಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಹೌದು ತಂದೆ, ಪ್ರಪಂಚದಲ್ಲಿ ತುಂಬಾ ಜನ ವಂಚಿಸುವ ಜನಗಳಿದ್ದಾರೆ ತಂದೆ. ಹೌದು ತಂದೆ, ನಾವು ಪ್ರೀತಿಯಲ್ಲಾಗ್ಲಿ, ಹಣದಲ್ಲಾಗ್ಲಿ, ಬಟ್ಟೆಗಳಾಗ್ಲಿ, ಮಾತಿನಲ್ಲಾಗ್ಲಿ ತುಂಬಾ ವಂಚನೆಗಳಾಗಿದೆ ತಂದೆ. ಹೌದು ತಂದೆ, ಇವಾಗ ಏನೋ ಒಬ್ಬ ಮನೆ ಕಟ್ಟಬೇಕು, ನಮ್ಮ ಹಣ ಕೊಡು ಅಂತ ಕೇಳಿ ತಂದೆ, ಅವರನ್ನ ಕೊಡ್ತೀನಿ ಖಂಡಿತ ನಾಳೆ ಕೊಡ್ತೀನಿ ಅಂತೇಳಿ ಇವರು ವಂಚನೆ ಮಾಡುತ್ತಾರೆ ತಂದೆ. ಬ್ಯಾಂಕಿನಲ್ಲಿ ಲೋನ್ಗೆಂತ ಅಪ್ಲೈ ಮಾಡಿದ್ರೆ ಅಲ್ಲೂ ಮೋಸವಾಗುತ್ತೆ ತಂದೆ. ಒಳ್ಳೆ ಹಣಕ್ಕಾಗಿ ಎಲ್ಲೆಲ್ಲೂ ಕಷ್ಟ ಕೊಡ್ತೀವಿ ಅಂತೇಳಿ ಎಲ್ಲರ ವಂಚಿಸಿ ಮಾಡುವ ಜನಗಳು ಜಾಸ್ತಿ ಇದ್ದಾರೆ ತಂದೆ. ಅವ್ರ ತಂದೆ, ನಮ್ಮ ಪ್ರೀತಿ ತಂದೆಯೇ ಎಷ್ಟು ಅನ್ಯಾಯ ಮಾಡುತ್ತಿದ್ದ ಮಕ್ಕಳಿಗೆ ಮೋಸ, ಮತ್ತೆ ದೊಡ್ಡವರಿಗೂ ಮೋಸವಾಗಿ ಆಗದಿದ್ದ ತಂದೆ. ಎಲ್ಲದರಲ್ಲೂ ವಂಚಿಸಿ ಮಾಡಿ ಅನ್ಯಾಯವಾಗಿ ಮಾಡುತ್ತಿದ್ದಾರೆ ತಂದೆ. ತಂದೆಯೇ, ನಮ್ಮನ್ನೆಲ್ಲ ಎಲ್ಲರನ್ನು ರಕ್ಷಿಸಿ ಕಾಪಾಡುವ ನನ್ನ ಪ್ರೀತಿ ತಂದೆಯೇ, ವಂಚನೆ ಮಾಡಿ ಒದ್ಕೊಳ್ಳೋದು ಏನಿಲ್ಲ ತಂದೆ, ಆದರೆ ವಂಚಿಸಿ ಮಾಡಿ ಎಷ್ಟೋ ಮನಸ್ಸುಗಳು ಹಾಳಾಗಿದೆ ತಂದೆ. ಎಷ್ಟೋ ನಂಬಿಕೊಂಡು ನಿಂತಿಗೆ ಅಂತ ಹೋಗ್ತಾರೆ ತಂದೆ, ಅಲ್ಲಿ ಮೋಸವಾದಾಗ ತಮ್ಮ ಪ್ರಾಣಗಳನ್ನು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ತಂದೆ. ಪಾವನ್ ತುಂಬಾ ಕಷ್ಟವಾಗುತ್ತೆ ತಂದೆ. ನಾನು ಒಂದು ಸಹ ಎರಡು ಮನ ಕಡೆಯಲ್ಲಿ ಹಣಕ್ಕಾಗಿ ಯೋಚನೆ ಮಾಡುತ್ತಂದೆ, ನಾಳೆ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ ತಂದೆ. ಮಕ್ಕಳಿಗೆ ದುಡ್ಡು ಕಟ್ಟಲು ದುಡ್ಡಿಲ್ಲದೆ ಕಷ್ಟಪಟ್ಟಿದ್ದೀವಿ ತಂದೆ. ಆ ಟೈಮಲ್ಲಿ ಎಷ್ಟು ಹಣ, ಎಷ್ಟು ಅವಮಾನಗಳು ತಂದೆ, ಎಷ್ಟು ನಾವ್ ಏನ್ ಮಾಡ್ಬೇಕಪ್ಪ, ಅಯ್ಯೋ ನಾವು ಫೀಸ್ ಕಟ್ಟಿಲ್ವಲ್ಲಿ ದುಡ್ಡು ಕೊಡ್ತೇವೆ ಯಾಮರ್ಸಿದ್ರಲ್ಲ ಅಂತ ತುಂಬಾ ದುಃಖವಾಗಿರುತ್ತಂತೆ. ಹಾಗೆ ನಮ್ಗೂ ನಾವು ಆತರ ಎಷ್ಟು ಮಾಡಿದ್ವೋ ನಮ್ಗೆ ಗೊತ್ತಿಲ್ಲ ತಂದೆ, ತುಂಬಾ ಅನ್ಯಾಯವಾಗಿರುತ್ತಂದೆ, ತುಂಬಾ ದುಃಖವೂ ಆಗಿರುತ್ತಂದೆ. ಅಪ್ಪ ನಮ್ಮ ಪ್ರೀತ ತಂದೆಯೇ, ಎಷ್ಟಪ್ಪ
ಸಹಾಯ ಮಾಡಿ ನೀವೇ ನಮ್ಗೆ ಸಹಾಯ ಮಾಡಿದ್ದೀರಿ ತಂದೆ ಅಪ್ಪ, ಸೋತು ತಂದೆ, ಆರಾಧನೆ ಮನೆ ತಂದೆ, ಪವಿತ್ರ ಆತ್ಮನೆ ನಿಮ್ ಜೊತೆ ಇದ್ದು ಈ ತರ ಮೋಸ ಆಗಿದ್ದು ಮೋಸ ಮಾಡುವವರಿಗೆ, ಅನ್ಯಾಯ ಮಾಡುವವರಿಗೆ, ಕಳ್ತನ ಮಾಡುವವರಿಗೆ ಅವ್ರಿಗೆ ದಾರಿ ತೋರಿಸಿ ತಂದೆ, ಅವರಿಗೆ ನಿಮ್ಮ ಆಶೀರ್ವಾದ ಇದೆ ತಂದೆ, ಅವರಿಗೆ ಒಳ್ಳೆ ಮಕ್ಕಳಾಗಿ ಮಾರ್ಪಡಿಸಿ ದೇವನೇ. ಎಷ್ಟೋ ಜನ ರಾತ್ರಿ ಸುರಿದು ಸತ್ತು ತುಂಬಾ ಬಾಧೆ ಬಿದ್ದಿದ್ದಾರೆ, ಆ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ತಂದೆ. ಅವರ ಸಾಲ ತಗೊಳ್ಬೇಕಾ ಬೇಡವಾ ಅನ್ನೋ ಯೋಚನೆಯಲ್ಲಿ ಇದ್ದಾರೆ ತಂದೆ. ನಮ್ಗೆ ಅವರ ಆಶೆ ಆಗತ್ತೆ, ಮನೆ ಕಟ್ಟಬೇಕು, ಮಕ್ಕಳಿಗೆ ದುಡ್ಡು ಕೊಡ್ಬೇಕು, ಅವ್ರಿಗೆ ಫೀಸ್ ಕಟ್ಟಬೇಕು, ತಂದೆ ತಾನೆ ಚೆನ್ನಾಗಿ ನೋಡ್ಕೊಂಡು ಎಷ್ಟೋ ಆಸೆಗಳು ಇರ್ತದೆ, ಎಲ್ಲವನ್ನು ಮರೆತು ಇವಾಗ ನಮ್ದು ಹಣವಿಲ್ಲದೆ ಪ್ರೀತಿ ಇಲ್ಲದೆ ತುಂಬಾ ದುಃಖವಾಗಿರ್ತದೆ ತಂದೆ. ಅಂತ ಮಕ್ಕಳಿಗೆಲ್ಲ ನಿಮ್ಮ ಆಶೀರ್ವದಿಸಿದಂತೆ ಪವಿತ್ರಾತ್ಮನಿ ಅವರಿಗೆ ಶಾಂತಿ ಸಮಾಧಾನ ಇರುವಂತೆ ಆಶೀರ್ವದಿಸಿ ನಮ್ಮ ಪ್ರೀತಿ ತಂದೆ. ಇತನ ಸುತ್ತ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ತಂದೆಯಾದ ದೇವರೇ, ನಿಮ್ಮ ಕರುಣೆಗಾಗಿ ಸ್ತೋತ್ರ. ಪ್ರಭು, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲ ವಂಚನೆ ಒಳಗಾದವರನ್ನು ಯೇಸುವೆ ನಿಮ್ಮ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಎಲ್ಲ ವಂಚನೆ ಒಳಗಾದವರ ಮೇಲೆ ದಯ ತೋರಿದೆ, ಕರುಣೆ ತೋರಿದೆ ಸ್ವಾಮಿ. ವಿಶೇಷವಾಗಿ ನಾನು ಸಹ ಪ್ರಭುವೇ, ನಾನು ಕೆಲಸ ಮಾಡಿದ ಹಣವನ್ನು ನನ್ನ ಸ್ನೇಹಿತರಿಗೆ ಕೊಟ್ಟು, ಕಷ್ಟದಲ್ಲಿ ಅವರಿಗೆ ಕೊಟ್ಟು, ಅವರು ನನಗೆ ಹಣವನ್ನು ಕೊಡದೆ ವಂಚಿಸಿ ಸುಮಾರು ವರ್ಷಗಳಾಗಿದೆ ಸ್ವಾಮಿ. ನನ್ನ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಪ್ರಭುವೇ, ಕಷ್ಟದಲ್ಲಿ ಕೊಟ್ಟ ಹಣವನ್ನು ಅವರು ಹಿಂತಿರುಗಿಸದೆ ಮೋಸ ವಂಚನೆ ಮಾಡಿದ್ದಾರೆ ಸ್ವಾಮಿ. ಯೇಸುವೆ, ಅಂತ ಸ್ನೇಹಿತರ ಮೇಲೆ ದಯ ತೋರಿರಿ, ಕರುಣೆ ತೋರಿರಿ ಸ್ವಾಮಿ. ಪ್ರಭುವೇ, ಹಾಗೆ ನನ್ನ ರೀತಿ ಎಷ್ಟೊಂದು ಜನ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟು, ಅವರು ಮರದೇ ಹಣವನ್ನು ಕೊಡದೆ ಸ್ನೇಹ ಬಾಂಧವ್ಯವನ್ನು ಕಳೆದುಕೊಂಡವರು ತುಂಬಾ ಜನರಿದ್ದಾರೆ ಸ್ವಾಮಿ. ಎಂತ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಹಾಗೆಯೇ ಪ್ರಭುವೇ, ಪ್ರೀತಿಯಲ್ಲಿ ಪ್ರೇಮದಲ್ಲಿ ವಂಚನೆ ಮಾಡುತ್ತಿದ್ದಾರೆ ಅಂತ ವ್ಯಕ್ತಿಗಳ ಮೇಲೂ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಹಾಗೆಯೇ ಪ್ರಭುವೇ, ಕುಟುಂಬದಲ್ಲಿ ಹೊರ ಹುಟ್ಟಿದವರಲ್ಲಿ ಆಸ್ತಿ ಪಾಸ್ತಿ ಆಸ್ತಿಗಳಿಗಾಗಿ ವಂಚನೆ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು, ಕುಟುಂಬಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಪ್ರಭುವೇ. ಅವರೆಲ್ಲರ ನೋವು, ದುಃಖ, ಭಾರ, ಯಾತನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರಭುವೇ. ನೀವು ಅವರೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ವಿಶೇಷವಾಗಿ ಕಾಲಘಟ್ಟದಲ್ಲಿ ಪ್ರಭುವೇ, ಒಳ್ಳೆಯವರಂತೆ ನಟನೆ ಮಾಡಿ ನಮ್ಮಿಂದ ಸಹಾಯ ಪಡೆದು ನಮಗೆ ದುಃಖ ಹಾಗೂ ನೋವು ಕೊಡುವ ಪ್ರತಿಯೊಂದು ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಅವರ ಅಂತರಾಳವನ್ನು ಬದಲಾಯಿಸಿರಿ ಸ್ವಾಮಿ. ನೀವೇ ಅವರನ್ನು ಮುಟ್ಟಿರಿ ಸ್ವಾಮಿ. ಪ್ರಭುವೇ, ನಿಮ್ಮ ಕರುಣೆ ದಯೆ ಅವರ ಮೇಲೆ ಸದಾ ಕಾಲ ಇರಲಿ ಸ್ವಾಮಿ. ತಂದೆಯಾದ ದೇವರೇ, ಈ ನನ್ನ ಸ್ವರ್ಗೀಯ ಯಾತ್ರೆ, ಈ ನನ್ನ ಕುಟುಂಬದಲ್ಲಿ ಎಷ್ಟೊಂದು ಜನರು ಪ್ರೀತಿಯಲ್ಲೂ ಹಣದಲ್ಲೂ ಅವರು ವಂಚನೆಗೊಳಗಾಗಿದ್ದಾರೆ ಸ್ವಾಮಿ. ಅಂತ ಎಲ್ಲ ಪ್ರತಿನಿಧಿಗಳ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಅವರನ್ನು ಆಶೀರ್ವದಿಸಿರಿ ಪ್ರಭುವೇ. ಹಾಗೆ ವಂಚನೆ ಮಾಡುವವರ ಹೃದಯ ಮನಸ್ಸುಗಳನ್ನು ಪರಿವರ್ತಿಸಿರಿ ಸ್ವಾಮಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ಕರ್ತರು, ಪಾಪ ವಿಮೋಚಕರು, ಕರ್ತರು, ದೇವರು ನೀವಾಗಿದ್ದೀರಿ ಸ್ವಾಮಿ. ನೀವೇ ನಮಗೆ ಎಲ್ಲರಿಗೂ ಜ್ಞಾನವನ್ನು, ಬೆಳಕನ್ನು, ಕೃಪೆಯನ್ನು ನೀಡುವ ದೇವರು. ಈ ಸುಪ್ರಭಾತದ ಸಮಯದಲ್ಲಿ ವಂಚನೆಗೊಳಗಾದ ಪ್ರತಿಯೊಂದು ವ್ಯಕ್ತಿಗಳನ್ನು ಕುಟುಂಬಗಳು ನಿಮ್ಮ ಕಡೆಗಳಿಗೆ ಸಮರ್ಪಿಸುವಾಗ ಅವರೆಲ್ಲರನ್ನು ಆಶೀರ್ವದಿಸಿರಿ ಪ್ರಭುವೇ. ಎಲ್ಲರಿಗೂ ಪವಿತ್ರ ಆತ್ಮರ ಜ್ಞಾನ, ಪವಿತ್ರ ಆತ್ಮರ ವಿವೇಕ, ಪವಿತ್ರ ಆತ್ಮರ ಬುದ್ಧಿಯನ್ನು ನೀಡಿ ಬೆಳಗಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ನಾವೆಲ್ಲರೂ ನಿಮ್ಮ ಮಕ್ಕಳು. ಈ ಬೆಳಗಿನ ಸಮಯದಲ್ಲಿ ಎಲ್ಲಾ ವಂಚನೆಗೊಳಗಾದವರನ್ನು ನಿಮ್ಮ ಮಡಿಲ ಬಳಿ ಸಮರ್ಪಿಸುವಾಗ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲ ವಂಚನೆಗೊಳಗಾದವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯವನ್ನು ನೀಡಿರಿ ಎಂದು
ಪಿತಾ ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವರ ತಂದೆ, ಆಮೇನ್ ಆಮೇನ್ ಆಮೇನ್. ಯೇಸುವಿ ಸ್ತೋತ್ರ, ಯೇಸುವಿ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಆನು ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನವನ್ನು ಸ್ವಾಮಿ ನಮಗೆ ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರಪ್ಪ. ವಿಶೇಷವಾಗಿ ಇಡೀ ವಿಶ್ವದಲ್ಲಿ ವಂಚನೆ ಒಳಗಾದವರನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರು ವೃತ್ತದಲ್ಲಿ ಬಂಧಿಸುತ್ತ ಪ್ರಾರ್ಥಿಸುತ್ತಿದ್ದೇನೆ ರಾಜ್ಯ. ಪವಿತ್ರಾತ್ಮರ ಅಭಿಷೇಕದಿಂದ ಎಲ್ಲ ವಂಚನೆಗೊಳಗಾದರ ಮಕ್ಕಳನ್ನ ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ತೊಳೆದು ಸ್ವೀಕರಿಸಿ ರಾಜ್ಯ. ಅವರ ಮನಸ್ಸನ್ನು ಬದಲಾಯಿಸಿ ಸ್ವಾಮಿ. ಅಪಾಯಸ್ಸು ವಿಶೇಷವಾಗಿ ನಾನು ಸಹ ವಂಚನೆಗೆ ಒಳಗಾಗಿದ್ದೇನೆ ದೇವ. ಅಪಾಯಸ್ಸು ನನ್ನಿಂದ ಅನೇಕ ಮಕ್ಕಳು ವಂಚನೆಗೆ ಒಳಗಾಗಿರ್ಬೋದು ಸ್ವಾಮಿ. ನನ್ನನ್ನು ಸಮಿಸು ರಾಜ್ಯ. ನನಗೆ ಒಳಗೆ ವಂಚನೆಗೊಳಗಾದನ್ನು ಸಮಿಸುವಂತ ಒಂದು ಒಳ್ಳೆಯ ಮನಸ್ಸನ್ನು ನನಗೂ ಸಹ ದಯ ಪಾಲಿಸಿಕೊಡು ಸ್ವಾಮಿ. ಅಪಾಯಸ್ಸು ವಿಶೇಷವಾಗಿ ನನ್ನ ಪ್ರಾರ್ಥನಾ ತಂಡದ ನನ್ನ ಸಹೋದರ ಸಹೋದರಿಯು ವಂಚನೆಗೊಳಗಾದಂತ ಒಂದು ಕ್ಷಣವನ್ನು ಸ್ವಾಮಿ ನಿನ್ನ ಕರಲೆಪ್ಪಿಸಿಕೊಡ್ತು ರಾಜ್ಯ. ಅವರಿಗೆ ಧೈರ್ಯ ಶಕ್ತಿ ಅನುಗ್ರಹವನ್ನು ದಯ ಪಾಲಿಸಿಕೊಡು ಸ್ವಾಮಿ. ಅಪಾಯಸ್ಸು ವಿಶೇಷವಾಗಿ ಕುಟುಂಬ ಜೀವಿಸಲಿ ಪತಿ ಪತ್ನಿಯರಲ್ಲಿ ಸ್ವಾಮಿ ಒಂದಾಗಿರದೆ ವಂಚನೆಗೊಳಗಾದಾಗ ಸ್ವಾಮಿ ಆ ಕುಟುಂಬವು ಚೀಲವಾಗಿ ಹೋಗಿದೆವ. ಅಂತಹ ಒಡಗಿರುವ ಕುಟುಂಬವನ್ನು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ಒಟ್ಟುಗೂಡಿಸಿ ರಜ್ಜ. ಇವ ಸ್ವಾಮಿ ತಂದೆ ತಾಯಿಯ ಮಕ್ಕಳು ವಂಚಿತರಾಗಿ ಸ್ವಾಮಿ ತಂದೆ ತಾಯಿಯನ್ನು ನಿಂದೆ ಅವಮಾನಗಳಿಗೆ ಒಳಪಡಿಸಿದ್ದಾರೆ ರಜ್ಜ. ಅಂತಹ ಎಲ್ಲ ಮಕ್ಕಳ ಹೃದಯವನ್ನು ಬದಲಾಯಿಸು ಸ್ವಾಮಿ. ಅವರಿಗೆ ಒಂದು ಪ್ರೀತಿಯ ಕರುಣೆಯನ್ನು ದಯ ಪಾಲಿಸಿಕೊಳ್ಳಿ ರಜ್ಜ. ವಿಶೇಷವಾಗಿ ಗುರುಗಳು, ಕನ್ಯಾಸ್ತ್ರಿಗಳು, ಸಭಾಪಾಲಕರು, ಪಾಸ್ಟರ್ಸ್ಗಳು, ದೇವ ಸೇವೆ ಮಾಡುವವರು, ಪ್ರಬೋಧನೆ ಮಾಡುವವರು, ಧರ್ಮಾಧೀಶರುಗಳು ಸ್ವಾಮಿ ಅಪ್ಪ ನಿನ್ನ ಶುಭ ಸಂದೇಶ ಸಾರುವವರು ಸಹ ಒಂದಲ್ಲ ಒಂದು ರೀತಿ ವಂಚನೆಯೊಳಗಾಗಿದ್ದಾರೆ ರಾಜ್ಯ. ಅವರ ಏಕಾಂಗಿತನದ ಬದುಕಿನಲ್ಲಿ ಸ್ವಾಮಿ ನಿನ್ನ ಧೈರ್ಯ ಸಹನೆಯನ್ನು ಕಳೆದುಕೊಳ್ಳದಂತೆ ಸದಾ ನಿನ್ನ ಸಿಲುವೆಯನ್ನು ನೋಡಿ ಸ್ವಾಮಿ ಆ ವಂಚನೆಯನ್ನು ಸ್ವಾಮಿ ತ್ಯಜಿಸಿ ಬಾಗುವಂತ ಒಳ್ಳೆ ಮನೋಭಾವನಿದೆ ಪಾಲಿಸಿಕೊಳ್ಳು ರಾಜ್ಯ. ಎಷ್ಟೋ ಮಕ್ಕಳಿಂದ ವಂಚನೆಗೊಳಗಾಗಿ ರೋಗಿಗಳಾಗಿ ಆಸ್ಪತ್ರೆಗಳಲ್ಲಿ ಸ್ವಾಮಿ ಇಗೋ ಸ್ವಾಮಿ ಬುದ್ಧಿಮಾಂದಿರಾಗಿಯೂ ಅಪ್ಪ ಹೆಚ್ಚು ಕಣ್ಣಿಂದ ಪ್ರತಿದಿನವೂ ಸ್ವಾಮಿ ಸತ್ತರಿಸಿ ಹೋಗಿ ನಿನಗಾಗಿ ಸ್ವಾಮಿ ನಿನ್ನ ಬಳಿಯದೆ ಆ ವಂಚನೆಗಾಗಿ ಅಳಿತ ಪ್ರಾರ್ಥಿಸುತ್ತಿದ್ದಾರೆ ದೇವ. ಅಂತಹ ಮಕ್ಕಳ ಪ್ರಾರ್ಥನೆಗೆ ಸ್ವಾಮಿ ಸದಸ್ಯರೊಂದಿಗೆ ಪಾಲಿಸಿಕೊಳ್ಳುವ ರಾಜ್ಯ. ಅವರ ಹೃದಯದಲ್ಲಿ ಆದಂತಹ ಗಾಯವನ್ನು ನಿನ್ನಿಂದ ಮಾತ್ರ ಗುಣಪಡಿಸಲು ಸ್ವಾಮಿ ಅವರಿಂದ ಮಕ್ಕಳಿಗೆ ಎಷ್ಟು ಚಳಿ ಬಿಸಿಲೆನದೆ ದುಡಿದರು ಸ್ವಾಮಿ ಆ ಹಣವನ್ನು ಕೊಡದಿರುವಾಗ ಆ ಮಕ್ಕಳು ವಂಚನೆಗೊಳಗಾಗುತ್ತಾರೆಪ್ಪ. ಕುಟುಂಬದ ಆರ್ಥಿಕ ಪರಿಸ್ಥಿತಿಗಾಗಿ ದುಡಿಯುತ್ತಿರುವಂತಹ ಆ ಮಕ್ಕಳಿಗೆ ಒಂದು ಧೈರ್ಯವನ್ನು ಅನುಗ್ರಹಿಸಿ ಸ್ವಾಮಿ. ವಂಚನೆ ಮಾಡುವಂತಹ ಮಕ್ಕಳು ಆ ಮಕ್ಕಳಿಗೆ ಹಣವನ್ನು ಹಿಂತಿರುಗಿ ಕೊಡುವಂತ ಒಂದು ಒಳ್ಳೆಯ ಧಾರಾಳ ಮನಸ್ಸನ್ನು ನಿನ್ನ ನಾಮದಲ್ಲಿ ನಿನ್ನ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ದಯ ಪಾಲಿಸಿಕೊಡು ಸ್ವಾಮಿ. ಅಪಾಯಿಸಿದೆ ಪ್ರತಿಯೊಂದು ಮಕ್ಕಳು ಈ ದಿನದಲ್ಲಿ ವಂಚನೆಗೊಳಗಾಗಿದ್ದಲ್ಲ. ಯುವಕ ಯುವತಿಯರ ಪ್ರೀತಿ ಪ್ರೇಮದಲ್ಲಿ ಸೂಪು ಹೋಗಿ ಮೋಸ ಮಾಡಿ ಅಪ್ಪ ನಂಬಿಸಿ ಅಪ್ಪ ಆ ಮಕ್ಕಳು ಪ್ರೀತಿಯಿಂದ ವಂಚನೆಗೊಳಗಾದಾಗ ಅವರ ಹೃದಯದಲ್ಲಿ ಆಗುತ್ತಿರುವಂತ ಕಲ್ಲಾದ ನೋವುಗಳು ಸ್ವಾಮಿ. ಆ ಮಕ್ಕಳನ್ನು ಪ್ರೀತಿಯಿಂದ ನೀವು ನೋಡುವಂತ ದೇವರಾಗಿದ್ದೀರಿ ರಾಜ. ಶೈತಾನ ತರುವಂತ ಎಲ್ಲ ಕುಟುಂಬದಿಂದ ಬಿಡುಗಡೆಯನ್ನು ನೀಡಿ ಸ್ವಾಮಿ ಆ ಮಕ್ಕಳನ್ನು ಕಾದು ಸಂರಕ್ಷಿಸಿ ರಾಜ. ಇಡೀ ವಿಶ್ವದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ವಂಚನೆಗೊಳಗಾಗಿ ಇಂದು ತಂದೆ ತಾಯಿಯರು ಸ್ವಾಮಿ ವೃದ್ಧರು ಸ್ವಾಮಿ ವಯಸ್ಸಾದರೂ ಸಹ ವಂಚನೆಗೊಳಗಾಗಿದ್ದಾರೆ ರಾಜ. ಹೆಂಡತಿಯ ಮಾತನ್ನು ಕೇಳಿ ಆ ತಂದೆ ತಾಯಿಯಿಂದ ಹೊರಗಟ್ಟುವಾಗ ಆ ಮಕ್ಕಳ ನೋವು ಭಾರಗಳು ಅದು ಸಹ ಒಂದಲ್ಲ ಒಂದು ರೀತಿ ವಂಚನೆಯ ಸ್ವಾಮಿ. ಸಾಕಿ ಸಲಹಿದ ಮಕ್ಕಳನ್ನು ಮಕ್ಕಳು ಸ್ವಾಮಿ ತಂದೆ ತಾಯಿಯ ಪ್ರೀತಿಯಿಂದ ನೋಡಿಕೊಳ್ಳುತ್ತಿಲ್ಲ ರಾಜ. ಅನಾಥಾಶ್ರಮಗಳಲ್ಲಿ ಸ್ವಾಮಿ ವಂಚನೆಯಿಂದ ಕಣ್ಣಿಂದ ತಪ್ಪಿಸಿ ಹೋಗಿದ್ದಾರೆ ರಾಜ. ಅಂತ ಎಲ್ಲಾ ತಂದೆ ತಾಯಿಯರಿಗೆ ಬೇಕಾದಂತ ಧೈರ್ಯವನ್ನು ಅನುಗ್ರಹಿಸು ಸ್ವಾಮಿ. ಇಡೀ ವಿಶ್ವದಲ್ಲಿ ವಂಚನೆಗೊಳಗಾದಂತ ಪ್ರತಿಯೊಂದು ಕುಟುಂಬವನ್ನು ಕಳುಹಿಸಿಕೊಡುತ್ತ ರಾಜಕಾರಣಿಗಳಿಗೆ ಅಂತ ವಂಚನೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ಅಪಾಯಿಸಿ ಅವರ ಹೃದಯವನ್ನು ಬದಲಾಯಿಸಿ ಸ್ವಾಮಿ. ಒಳ್ಳೆ ನಮ್ಮ ದೇಶವನ್ನು ಕಾಯುವಂತ ಒಳ್ಳೆ ಮಕ್ಕಳಾಗಿ ಜೀವಿಸುವಂತವರನ್ನು ಮಾರ್ಪಡಿಸಿ ರಾಜ. ಇಡೀ ವಿಶ್ವದಲ್ಲಿ ವಂಚನೆಗೊಳಗಾದಂತ ಮಕ್ಕಳನ್ನ ಕಳುಹಿಸಿಕೊಡುತ್ತಾ ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡು ಸ್ವಾಮಿ ಇಂದು ಏಕಾಂಗಿತನದಲ್ಲಿ ಬೀದಿಪಾಲಾಗಿರುವಂತ ಎಲ್ಲ ವಂಚಕರನ್ನು ಸ್ವಾಮಿ ನಿನ್ನ ಕರುಳೆಪ್ಪಿಸಿಕೊಳ್ತಾ ಅಮ್ಮ ಪರಿಶುದ್ಧ ಪೂಜಾ ಕನ್ಯಾ ಮರಿಮನವರೇ ನಿಮ್ಮ ಮಗನು ಸಹ ಒಂದಲ್ಲ ಒಂದು ರೀತಿಯಲ್ಲಿ ವಂಚನೆಗೊಳಗಾಗಲು ನಾವು ಕಾರಣಕರ್ತರಾಗಿದ್ದೀವಿ ಅಮ್ಮ. ನಮ್ಮನ್ನು ಸನ್ನಿಸಿ ಆ ಕೃಪೆಯನ್ನು ನೋಡಿ ನಮ್ಮ ತಾಳ್ಮೆಯನ್ನು ಗ್ರಹಿಸಿಕೊಳ್ಳುವಂತ ಕೃಪೆಯನ್ನು ನೀಡಿರಿ ಎಂದು ಎಲ್ಲ ವಂಚಿತರಿಗೆ ಬಿಡುಗಡೆ ದಯ ಪಾಲಿಸಿಕೊಡಿರಿ ತಾಯಿ ಎಂದು ಪರಿಶುದ್ಧ ಪೂಜೆ ಕನ್ಯಾ ಮರಣದಲ್ಲಿ ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಮಗನಲ್ಲಿ ಬೇಡಿ ಪಡೆದುಕೊಡಿರಿ ಎಂದು ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಲು ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯೇ. ಆಮೇನ್ 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 ಆಮೇನ್.
ಸುದ್ದಿಯ ಸ್ತೋತ್ರ ಸ್ವಾಮಿ ಸ್ವಾಮಿ, ನೀವು ಈ ದಿನ ನನಗೆ ಜೀವ ಜೀವನ ಎರಡು ಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ ಸ್ವಾಮಿ, ಅಪಾತನೆ ವಂಚನೆಗೆ ಒಳಗಾದ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿಮ್ಮ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯ ತೋರಿ ಸ್ವಾಮಿ. ಅಪಾತನೆ ಎಲ್ಲ ಮನುಷ್ಯರು ಪ್ರತಿಯೊಬ್ಬರಿಗೂ ವಂಚನೆಗೆ ಒಳಗಾಗಿದ್ದಾರೆ ಸ್ವಾಮಿ. ಒಂದಲ್ಲ ಒಂದು ರೀತಿಯಲ್ಲಿ ವಂಚನೆಗೆ ಒಳಗಾಗಿದ್ದಾರೆ ಸ್ವಾಮಿ. ಪ್ರೀತಿ ವಿಶ್ವಾಸದಲ್ಲಿ ವಂಚನೆಗೆ ಅಂತವರನ್ನು ನಿನ್ನ ಪ್ರೀತಿ ಚರಣಕ್ಕೆ ಸಮರ್ಪಿಸಿದ್ದೇನೆ ಸ್ವಾಮಿ. ಪಾಲಿಸುವೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹೋದರ ಸಹೋದರಿಯರಿಂದ ವಂಚನೆಗೆ ಒಳಗಾಗಿದ್ದಾರೆ ಸ್ವಾಮಿ. ಅಂತ ಮಕ್ಕಳನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಸರ್ವೇಶ್ವರ ಸರ್ವವಲ್ಲವ ಸರ್ವಶುದ್ಧ ನಿತ್ಯ ದೇವ, ವಂಚನೆಗೆ ಒಳಗಾದ ಪ್ರತಿಯೊಬ್ಬ ವ್ಯಕ್ತಿಯು ಎಲ್ಲಾ ರೀತಿಯ ನೋವನ್ನು ಅನುಭವಿಸುತ್ತಿರುತ್ತಾರೆ ಸ್ವಾಮಿ. ಅಂತವರನ್ನು ನೀನು ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಮನೆಯಲ್ಲಿ ತಂದೆ ತಾಯಿಗಳಿಂದನೂ ವಂಚನೆಗೆ ಒಳಗಾಗಿದ್ದಾರೆ ಸ್ವಾಮಿ. ಮಕ್ಕಳು ಸಹ ತಂದೆ ತಾಯಿಗೆ ವಂಚನೆಗೆ ಒಳಪಡಿಸಿದ್ದಾರೆ ಸ್ವಾಮಿ. ಗಂಡ ಹೆಂಡತಿಯರು ಸ್ವಾಮಿ ವಂಚನೆಗೆ ಒಳಪಡಿಸಿದ್ದಾರೆ ಸ್ವಾಮಿ. ಪ್ರೀತಿಯ ವಿಷಯದಲ್ಲಿ ವಂಚನೆಗೆ ಒಳಪಡಿಸಿದ್ದಾರೆ ಸ್ವಾಮಿ. ಅಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಆಯುಸ್ಮಿ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ವಂಚನೆಗೆ ಒಳಗಾಗಿದ್ದಾರೆ ಸ್ವಾಮಿ. ಆ ವಂಚನೆಗೆ ಒಳಗಾಗಿರುವ ಪ್ರತಿಯೊಬ್ಬರ ವ್ಯಕ್ತಿಗಳನ್ನು ನಿಮ್ಮ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಇಸ್ಮಿ ವಂಚನೆಗೆ ಒಳಗಾಗಿರುವವರು ವಂಚಿಸಲ್ಪಡುವವರು ಪ್ರತಿಯೊಬ್ಬರು ತನ್ನ ಬುದ್ಧಿಯನ್ನು ಎಲ್ಲೋ ಬೇರೆಯವರ ಕೈಗೆ ಕೊಟ್ಟು ವಂಚನೆಗೆ ಒಳಗಾಗುತ್ತಾರೆ ಸ್ವಾಮಿ. ಅಂಥವರ ಮೇಲೆ ದಯ ತೋರಿ ಸ್ವಾಮಿ, ಕೃಪೆ ತೋರಿ ಸ್ವಾಮಿ. ನಿಮ್ಮ ಏರಾಳವಾದ ಪಾದವನ್ನು ಅವರ ಮೇಲೆ ಸ್ವಾಮಿ. ಇಸ್ಮಿ ವಂಚನೆಗೆ ಒಳಗಾಗುವಾಗ ಅವರ ಬುದ್ಧಿಯ ವಿಷಯದಲ್ಲೂ ವಂಚನೆಗೆ ಒಳಗಾಗುತ್ತಾರೆ ಸ್ವಾಮಿ. ಬುದ್ಧಿ ಇಲ್ಲದೆ ಅವರು ವಂಚನೆಗೆ ಒಳಗಾಗುತ್ತಾರೆ ಸ್ವಾಮಿ. ಅವರಿಗೆ ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ಇಸ್ಮಿ ವಂಚಿಸಲ್ಪಟ್ಟಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುನಿ ಪಾಚಾರ್ಯ ಸಮರ್ಪಿಸುತ್ತೇನೆ ಸ್ವಾಮಿ. ನಾನು ವಂಚನೆಗೆ ಒಳಗಾಗಿದ್ದೇನೆ ಸ್ವಾಮಿ. ನನಗರಿವಿಲ್ಲದೆ ವಂಚನೆಗೆ ಒಳಗಾಗಿರುವಾಗ ನನ್ನ ಮೇಲೆ ದಯ ತೋರು ಕೃಪೆ ಸ್ವಾಮಿ. ನಿಮ್ಮ ಏರಾಳವಾದ ವರಪ್ರಸಾದವನ್ನು ನನ್ನ ಮೇಲೆ ಸ್ಮರಿಸುತ್ತೇನೆ ಅಪ್ಪ ಯೇಸುವೆ. ಇದೀಗ ಇರುವವರಿಗೂ ಯಾರಿಗೂ ನಾನು ವಂಚಿಸದೆ ನಾನು ವಂಚನೆಗೆ ಒಳಗಾಗದಂತೆ ನನ್ನ ಮೇಲೆ ದಯ ತೋರು ಸ್ವಾಮಿ, ಕೃಪೆ ಕೊಡು ಸ್ವಾಮಿ. ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ನಾನು ಯಾವ ರೀತಿ ಜೀವಿಸಬೇಕು ದಯಪಾಲಿಸುತ್ತೇನೆ. ಈ ಎಲ್ಲ ವಂಚನೆಗೆ ಒಳಗಾದ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಗೆ. ಆಮೇನು. ವಂಚನೆಯಿಂದ ಜೀವನವನ್ನು ಕಳೆದುಕೊಂಡಿದ್ದಾರೆ, ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಮನೆಯನ್ನು ಕಳೆದುಕೊಂಡಿದ್ದಾರೆ, ಹಣವನ್ನು ಕಳೆದುಕೊಂಡಿದ್ದಾರೆ, ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿದ್ದಾರೆ, ಸ್ಥಾನಮಾನಗಳನ್ನು ಅಧಿಕಾರಗಳನ್ನು ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ, ಮಕ್ಕಳನ್ನು ಕಳೆದುಕೊಂಡಿದ್ದಾರೆ, ಕುಟುಂಬವನ್ನು ಕಳೆದುಕೊಂಡಿದ್ದಾರೆ. ಪ್ರಾರ್ಥಿಸಿ ಯಾವಾಗ ಮತ್ತೊಬ್ಬರ ನೋವುಗಳನ್ನು ನಮ್ಮ ನೋವುಗಳಾಗಿ ಒತ್ತುಕೊಳ್ಳುತ್ತೇವೋ, ಮತ್ತೊಬ್ಬರ ಭಾರಗಳನ್ನು ನಮ್ಮ ಭಾರವಾಗಿ ಒತ್ತು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುತ್ತೇವೋ ಅವನೇ ವಿಶ್ವಾಸಿ, ಅವಳೇ ವಿಶ್ವಾಸಿ. ಮತ್ತೊಬ್ಬರಿಗಾಗಿ ನನ್ನ ಬಾಯಿಗಳನ್ನು ತೆರೆಯದೆ ಪ್ರಾರ್ಥಿಸದೆ ಬರೀ ಸ್ವಾರ್ಥಕ್ಕಾಗಿ, ನನಗಾಗಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳನ್ನು, ಬರೀ ನನ್ನ 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 ಅನ್ನುವವನ ವಿಶ್ವಾಸಿಯೇ ಅಲ್ಲ, ಅವನು ಸ್ವಾರ್ಥಿ, ಅವನೇ ವಂಚಕ. ಎಷ್ಟೋ ಜನ ನೋಡಿ ವಂಚನೆಯಿಂದ
ಎಷ್ಟು ಕಣ್ಣೀರು ಸುರಿಸ್ತಾ ಇದ್ದಾರೆ. ಮತ್ತೊಬ್ಬರು ಸುಳ್ಳು ಹೇಳಿ ಚಾಡಿ ಹೇಳಿ ಅನ್ಯಾಯದ ಮಾತುಗಳಿಂದ ಸ್ವಾರ್ಥದಿಂದ ಮತ್ತೊಬ್ಬರ ಜೀವಿತಗಳನ್ನ ಕುಟುಂಬಗಳನ್ನು ಒಡೆದಾಕ್ತಾ ಇದ್ದಾರೆ. ಅವರೆಲ್ಲರನ್ನ ಸ್ಮರ್ಪಿಸಿರಿ. ಒಳ್ಳೆಯ ಮಿತ್ರ ಬಾಂಧವ್ಯಗಳನ್ನ ಅಸೂಯೆಯಿಂದ ಕುಯುಕ್ತಿಯಿಂದ ಒಡೆದುಹಾಕಿ ವಂಚಿಸಿ ಏನೂ ಅರಿಯದವರಾಗಿ ಒಳ್ಳೆಯವರಾಗಿ ನಟಿಸುತ್ತಿದ್ದಾರೆ. ಇಷ್ಟು ಪ್ರೀತಿಸುವ ವ್ಯಕ್ತಿಗಳು, ಪ್ರೇಮಿಗಳು, ವಿವಾಹವಾಗಲಿರುವಂತಹವರು ಅನ್ಯೋನ್ಯವಾಗಿರುವಾಗ ಅಲ್ಲಿ ವಂಚನೆಗೊಳಗಾಗುವುದನ್ನು ನಾವು ನೋಡುತ್ತೇವೆ. ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ವಂಚಿಸುವುದನ್ನ, ಗಂಡು ಮಕ್ಕಳನ್ನ ವಂಚಿಸುವುದನ್ನ, ವಂಚನೆಗೊಳಗಾಗಿ ಅವರ ಜೀವನದಲ್ಲಿ ವಿವಾಹವೇ ಇಲ್ಲದೆ ಅಥವಾ ವಂಚನೆಗೊಳಗಾದಂತಹ ನಿಜವಾಗಿ ಪ್ರೀತಿಸಿ ಹೋಗುವಂತಹ ದಂಪತಿಗಳಾಗಿರಲಿ, ಪ್ರೇಮಿಗಳಾಗಿರಲಿ, ಮಿತ್ರರಾಗಿರಲಿ, ಆ ನಿಜವಾದ ಪ್ರೀತಿಯನ್ನು ಕಳೆದುಕೊಂಡ ಕಾರಣ ಹುಚ್ಚರಾಗಿ, ಸಮಾಧಾನವಿಲ್ಲದೆ, ನಿದ್ರೆ ಇಲ್ಲದೆ, ಕಂಗಾಲಾಗಿ ಇರುವಂತಹ ಎಷ್ಟೋ ಜನರ ಮಕ್ಕಳ ನೋವುಗಳು, ವಂಚನೆಗೊಳಗಾದಂತಹ ಗಾಯಗಳು ನಮ್ಮ ಮುಂದೆ ಇದೆ. ಸಮರ್ಪಿಸಿರಿ. ನಿಮ್ಮ ನೆರೆಹೊರೆಯವರು, ಅಕ್ಕಪಕ್ಕದವರು, ಕುಟುಂಬದವರು, ಒಡಹುಟ್ಟಿದವರ ಜೀವಿತದಲ್ಲಿ ನೀವು ಒಂದು ಪಕ್ಷ ವಂಚಿಸಿದ್ದೀರಾ? ಯೋಚಿಸಿ ನೋಡಿ. ನಿಮ್ಮಿಂದ ಯಾರಾದರೂ ವಂಚಿತರಾಗಿದ್ದಾರಾ? ಸಾಲ ಹಣ ಕೊಟ್ಟು, ಸಾಲ ತೆಗೆದುಕೊಂಡು, ಆಸ್ತಿಯ ವಿಷಯದಲ್ಲಿ, ಅಂತಸ್ತಿನ ವಿಷಯದಲ್ಲಿ, ಅಥವಾ ಒಳ್ಳೆ ಮಿತ್ರನಂತೆ ಮಿತ್ರಳಂತೆ ನಟಿಸಿ ಇಲ್ಲಿದನ್ನ ಅಲ್ಲಿ ಹೇಳಿ, ಅಲ್ಲಿದನ್ನ ಇಲ್ಲಿ ಹೇಳುತ್ತಾ ಕುಟುಂಬಗಳಲ್ಲಿ ವಂಚನೆಯನ್ನು ತಂದು ವಂಚನೆಗೊಳಗಾಗಿರುವಂತಹ ಜೀವಿತ ನಿಮ್ಮ ಮಿತ್ರ ಕುಟುಂಬದವರನ್ನ ಸ್ಮರಿಸಿರಿ. ವಂಚನೆಗೊಳಗಾಗುವವರ ನೋವು, ಭಾರ, ಶಾಪ, ಅದು ದೊಡ್ಡ ಶಾಪ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ನಿರಪರಾಧಿಯ ಕೂಗು ದೇವರತ್ತ, ನಿರಪರಾಧಿಯ ಕೂಗು ದೇವರತ್ತ. ಸ್ವೇ ಈ ಲೋಕದಲ್ಲಿ ವಂಚಿಸುವವರಿಗಿಂತ ವಂಚಿಸಲ್ಪಟ್ಟವರು ಹೆಚ್ಚು ಇದ್ದಾರೆ ಸ್ವಾಮಿ. ಎಲ್ಲಾ ವಿಧದಲ್ಲೂ, ಕುಟುಂಬದ ವಿಷಯದಲ್ಲಿ, ಪತಿ ಪತ್ನಿಯ ವಿಷಯದಲ್ಲಿ, ಮಿತ್ರರ ವಿಷಯದಲ್ಲಿ, ಒಡಹುಟ್ಟಿದವರ ವಿಷಯದಲ್ಲಿ, ಸ್ವೇ ಹಣ ಆಸ್ತಿಯ ವಿಷಯದಲ್ಲಿ, ಕೋರ್ಟ್ ಕಚೇರಿಗಳ ವಿಷಯದಲ್ಲಿ, ನಂಬಿಕೆ ದ್ರೋಹದ ವಿಷಯದಲ್ಲಿ, ಒಳ್ಳೆಯವರಂತೆ ನಟಿಸುತ್ತ ಹಲವಾರು ಜನರನ್ನ ವಂಚಿಸಿ ವಂಚನೆಗೆ ಒಳಗಾದಂತ ಮಕ್ಕಳಿದ್ದಾರೆ ಸ್ವಾಮಿ. ಎಷ್ಟೋ ಜನ ವಂಚನೆಗೊಳಗಾದ ಕಾರಣ ಸತ್ತು ಹೋಗಿದ್ದಾರೆ ಸ್ವಾಮಿ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ವಾಮಿ. ಎಷ್ಟೋ ಜನ ಕುಡುಕರಾಗಿ ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಜನ ಮನೋರೋಗಿಗಳಾಗಿ ಹೋಗಿದ್ದಾರೆ ಸ್ವಾಮಿ. ವಂಚಿಸುವವನ ಸ್ವಭಾವವು ಎಷ್ಟು ಕ್ರೂರತನವಾದದ್ದು ಎಂಬುದು ಅವನಿಗೆ ಅರಿವಿಲ್ಲ ಸ್ವಾಮಿ. ಸ್ವೇ ಈ ವಂಚನೆಗೊಳಗಾದವರ ಕಣ್ಣೀರು, ಭಾರ ಅತಿಯಾದದ್ದು ಸ್ವಾಮಿ. ಒಂದು ವ್ಯಕ್ತಿಯನ್ನ ಒಂದು ವ್ಯಕ್ತಿ ನಿಜವಾಗಿ ಪ್ರೀತಿಸುತ್ತಾಳೆ ಅಥವಾ ಪ್ರೀತಿಸುತ್ತಾನೆ ಎಂಬುದಾದರೆ, ತನ್ನ ಕುಟುಂಬವನ್ನು ಪ್ರೀತಿಸುತ್ತಾನೆ ಪ್ರೀತಿಸುತ್ತಾಳೆ ಎಂಬುದಾದರೆ ಅಲ್ಲಿ ವಂಚನೆ ಇರುವುದಿಲ್ಲ ಸ್ವಾಮಿ. ಹಾಗೆ ಮಿತ್ರ ವೃಂದದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ, ನಂಬಿಕೊಡುತ್ತೇವೆ ಸ್ವಾಮಿ, ನಂಬಿಕೊಡುತ್ತಾರೆ ಸ್ವಾಮಿ. ಅಯ್ಯೋ ಇವರು ನನ್ನನ್ನು ನೋಡಿಕೊಳ್ಳುತ್ತಾರೆ ಅಥವಾ ಇವರು ನನ್ನನ್ನು ಸಾಕುತ್ತಾರೆ, ಇವರು ನನ್ನನ್ನು ಸಲಹುತ್ತಾರೆ ಎಂಬ ವಿಶ್ವಾಸದಿಂದ ನಂಬಿಕೊಡುತ್ತಾರೆ ಸ್ವಾಮಿ. ಹಣವನ್ನ, ಆಸ್ತಿಯನ್ನ, ಅಥವಾ ಎಷ್ಟೋ ಗೌಪ್ಯವಾದ ವಿಷಯಗಳನ್ನೆಲ್ಲವನ್ನ. ಆದರೆ ದುಷ್ಟರಾದವರು ವಂಚಿಸಿ ಅವರನ್ನ ರಸ್ತೆಗೆ ಇಳಿಯುತ್ತಾರೆ ಸ್ವಾಮಿ. ಒಳಿತನ್ನ ಮಾಡಿದವರಿಗೆ ಕೆಡುಕನ್ನ ಮಾಡುತ್ತಾರೆ ಸ್ವಾಮಿ, ದುಷ್ಟತನವನ್ನು ತೋರಿಸುತ್ತಾರೆ ಸ್ವಾಮಿ. ಅವರೇ ತಪ್ಪು ಮಾಡಿ, ಅವರೇ ವಂಚಿಸಿ ಒಳ್ಳೆಯವರಂತೆ ನಟಿಸುತ್ತಾರೆ ಸ್ವಾಮಿ, ಒಳ್ಳೆಯವರಂತೆ ಪ್ರಾರ್ಥಿಸುತ್ತಾರೆ ಸ್ವಾಮಿ, ಒಳ್ಳೆಯವರಂತೆ ಸಮಾಜದಲ್ಲಿ ತೋರ್ಪಡಿಸಿಕೊಳ್ಳುತ್ತಾರೆ ಸ್ವಾಮಿ. ಆದರೆ ಅವರಿಂದ ವಂಚನೆಗೊಳಗಾದವರ ನೋವು, ಕಣ್ಣೀರು, ವೇದನೆ ನಿಮ್ಮ ಮುಂದೆ ಇದೆ ಸ್ವಾಮಿ.
ಅದರ ನಿಮಿತ್ತವಾಗಿ ಪ್ರತಿಯೊಬ್ಬರು ಲೆಕ್ಕವನ್ನು ಕೊಡಬೇಕಾಗಿದೆ ಎಂಬುದನ್ನ ಮರೆತು ಬಿಡುತ್ತಾರೆ ಸ್ವಾಮಿ. ನಾವು ಸಹ ಮರೆತು ಬಿಡುತ್ತೇವೆ ಸ್ವಾಮಿ. 1 ರೂಪಾಯಿ ವಂಚನೆ ಮಾಡಿದರು, ಕುಡಿಯುವ 1 ಲೋಟ ನೀರಿನಲ್ಲಿ ವಂಚನೆ ಮಾಡಿದರು. ಹೌದು ಸ್ವಾಮಿ, ಅದಕ್ಕೆ ತಕ್ಕದ್ದಾದ ಪ್ರತಿಫಲ ಉಂಟು ಸ್ವಾಮಿ. ಇಸುವೆ ಕರುಣೆ ತೋರಿ ದಯ ತೋರಿರಿ ಸ್ವಾಮಿ. ಇಸುವೆ ನಿಮ್ಮ ಅನಂತ ಕೃಪೆಯಿಂದ ಅಭಿಷೇಕಿಸಿರಿ ಇಸುವೆ. ಎಲ್ಲ ಮಕ್ಕಳ ಮೇಲೆ, ವಂಚನೆಗೊಳಗಾದಂತಹ ಸರ್ವ ಜನತೆಯ ಮೇಲೆ ಕರುಣೆ ತೋರಿ ದಯ ತೋರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಅಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಮತ್ತಾಯ 5:9. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಕೀರ್ತನೆ 34:5. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. 1 ಪೇತ್ರ 5:10. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಜ್ಞಾನವನ್ನು ತಕ್ಕನೇ ಸಿಗುತ್ತಾನೆ, ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವು ಹೊರಟು ಬರುತ್ತದೆ. ಕೀರ್ತನೆ 94:9. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಯಾಕೋಬ 4:8. ದೇವನ ಸಮೀಪಕ್ಕೆ ಬಂದಿರಿ, ಆಗ ನಿಮ್ಮ ಸಮೀಪಕ್ಕೂ. ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ. ಇಸಾಯಿ 54:4. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಕೀರ್ತನೆ 23:4. ಯೇಸುವೆ, ನಾನು ಕಾರ್ಯಸ್ಥಲಿನ ಕಡಿಮೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಕೀರ್ತನೆ 133. ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಅಪೋಸ್ತಲ 19:10. ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಳು ಮಾಡುವುದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಕೃಪಾ ಸಾಗರನಾದ ಸರ್ವೇಶ್ವರ ಸ್ವಾಮಿ, ನಿಮ್ಮ ಪಾದದೇ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ. ನಾನು ನಿಮ್ಮ ಸಾನ್ನಿಧ್ಯವನ್ನು ಸೇರಲು ನಿಮ್ಮ ಸ್ವರ್ಗ ಈ ದಿನದ ಪ್ರಾರ್ಥನೆ. ಕೃಪಾಸಾಗರನಾದ ಸರ್ವೇಶ್ವರ ಸ್ವಾಮಿ, ನಿಮ್ಮ ಪಾದದಿ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ. ನಾನು ನಿಮ್ಮ ಸಾನ್ನಿಧ್ಯವನ್ನು ಸೇರಲು, ನಿಮ್ಮ ಸ್ವರ್ಗ ಜೀವನ ಅನುಭವಿಸಲು ಒಳಿತು ಕೆಡುಕನ್ನು ನನ್ನ ಮುಂದೆ ಇಟ್ಟಿದ್ದೀರಿ. ನನ್ನ ಬಾಳಿನಲ್ಲಿ ನಾನು ಒಳಿತನ್ನು ಮಾತ್ರ ಆರಿಸಿಕೊಳ್ಳುವಂತೆ, ಕೆಡುಕನ್ನು ಬಿಟ್ಟು ಬಿಡುವಂತೆ ಮಾಡಿರಿ. ನನ್ನಲ್ಲಿ ಬರುವ
ಎಲ್ಲ ವಿರುದ್ಧವಾದ ಎಲ್ಲವನ್ನು ತ್ಯಜಿಸಿ ನನ್ನ ಜೀವಮಾನ ಕಾಲದಲ್ಲಿ ನನ್ನನ್ನು ನಾನು ತಗ್ಗಿಸಿಕೊಂಡು ಪರರನ್ನು ಪ್ರೀತಿಸುತ್ತಾ ಕ್ಷಮಿಸುತ್ತಾ ಪ್ರತಿಯೊಬ್ಬರ ಬಾಳಿಗೆ ಬೆಳಕಾಗಿ ಸಾಂತ್ವನ ನೀಡುವ ವ್ಯಕ್ತಿಯಾಗುವಂತೆ ಮಾಡಿರಿ. ಕೆಡುಕಿಗೆ ಸಂಬಂಧಪಟ್ಟ ವೈರಾಗ್ಯ, ಸ್ವಾರ್ಥ, ದ್ವೇಷ, ಮನಸ್ತಾಪ, ಹಗೆತನ ಇವುಗಳನ್ನು ದ್ವೇಷಿಸುತ್ತಾ ಪ್ರೀತಿ, ಶಾಂತಿ, ದಯೆ, ಕರುಣೆ, ಕ್ಷಮೆ ಇವುಗಳನ್ನು ನಾನು ಅನುಸರಿಸಿ ನಿಮ್ಮ ಸಾಮ್ರಾಜ್ಯದ ಸಿರಿತನದಲ್ಲಿ ನನ್ನನ್ನು ಒಂದಾಗಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನನ್ನನ್ನು ಸಮರ್ಪಿಸುತ್ತಾ ಪಿತ್ತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರಿಯರೇ, ಪರಿಶುದ್ಧ ಪೂಜೆ ತಾಯಿ ಮಾತ್ರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಆ ಪರಿಶುದ್ಧ ತಾಯಿಯ ಮಧ್ಯಸ್ಥಿಕೆ ನಮ್ಮೆಲ್ಲರಿಗೂ ಬೇಕು. ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಜಪಸ್ವರವನ್ನು ಹಿಡಿದು ನಾವು ತಾಯಿಯ ಮಧ್ಯಸ್ಥಿಕೆಯಲ್ಲಿ ವಂಚನೆಗೊಳಗಾದವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಾವು ವಿನಯಿಸೋಣವೇ.